ಒಂದು ಅರಣ್ಯದಲ್ಲಿ ಅವಳ ಬೆಟ್ಟದಲ್ಲಿ ಇರ್ತಕ್ಕಂತ ಅವಳ ಬೆಟ್ಟದಲ್ಲಿರೋ ಪ್ರತಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಾವು ಮಾಡೋಣ. ನಿಮ್ಮೆಲ್ಲ ಚಪ್ಪಾಳೆ ಚೆನ್ನಾಗ್ತಿದೆ ಗೊತ್ತಿದೆ, ಆದ್ರೂ ನಮ್ಮ ಸಾವಿನ ಇದೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಅಮೃತಾಸ್ತ್ರದಿಂದ ಕೊಟ್ಟಿರ್ತಕ್ಕಂತಹ ಈ ಸಸಿಗಳು ಸುನೀಲ್ ರಾಜ್ಕುಮಾರ್ ಅವರು ಅವರು ನಟಿಸಿರುವಂತಹ ಗಂಧದ ಗುಡಿ. ಈ ಗಂಧದ ಗುಡಿಯನ್ನ ಬಹಳಷ್ಟು ಆಸಕ್ತಿಯಿಂದ ಪ್ರೇರೇಪಣೆಯಿಂದ ಈ ಸಿನಿಮಾವನ್ನು ಅವರು ನಿರ್ಮಾಣ ಮಾಡಿದ್ದಾರೆ, ನಟಿಸಿದ್ದಾರೆ. ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲೆಲ್ಲಿ ಓಡಾಡಿದ್ರು ಕಾಡಿನಲ್ಲಿ, ಆ ಓಡಾಡಿದಂತ ಎಲ್ಲ ಪ್ರದೇಶದಲ್ಲೂ ಈ ಸಿನಿಮಾವನ್ನು ಮಾಡುವಂಥದ್ದಾಗಿದೆ. ಒಟ್ಟು ಒಂದು ಒಳ್ಳೆ ಸಂದೇಶ ಡಾಕ್ಟರ್ ರಾಜ್ಕುಮಾರ್ ಅವರು ಓಡಾಡಿದಂಥ ಒಂದು ಜಾಗವಾಗಿರ್ತದೆ. ಅದ್ರ ಜೊತೆಯಲ್ಲೇ ಪ್ರಕೃತಿಯನ್ನು ಹೇಗೆ ಗೌರವಿಸಬೇಕು, ಹೇಗೆ ಕಾಪಾಡಬೇಕು ಅನ್ನೋದನ್ನ ಒಳ್ಳೆ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರ ಮಾಡಿರುವಂತಹ ಈ ಒಂದು ಸಿನಿಮಾ. ಪ್ರಕೃತಿಯನ್ನು ಕಾಪಾಡಿಕೊಂಡ್ರೆ ನಮ್ಮನ್ನು ನಾವು ಕಾಪಾಡ್ಕೊಂಡು, ಹಾಗಾಗಿ ಸಂಬಂಧವನ್ನು ಗೌರವಿಸಬೇಕು, ಆರಾಧಿಸಬೇಕು ಅನ್ನೋದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ನಮಗೆ ದೊಡ್ಡ ಜಾಗೃತಿ, ಅದನ್ನು ಎದುರು ನೋಡ್ತಾ ಇದ್ದೀವಿ. ಈ ಗಂಧದ ಗುಡಿ ನಮ್ಮ ನಾಡನ್ನ ಮತ್ತೊಮ್ಮೆ ಗಂಧದ ಗುಡಿಯಾಗಿ ಉಳಿಲಿಕ್ಕೆ ಬೇಕಾಗಿರುವಂತಹ ಒಂದು ಸಿನಿಮಾ. ಅವಾಗ ವರ್ಷವರೆಗೆ ಮತ್ತು ಶ್ರೀಮತಿ ಅಶ್ವಿನ್ ಸುನೀತ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಈ ಒಂದು ಸಿನಿಮಾವನ್ನ ಮುಂದಕ್ಕೆ ತಗೊಂಡೋಗಿರೋದಕ್ಕೆ ಅವರಿಗೆ ಶುಭಾಶಯ ಖಂಡಿತ ಬಹಳ ಇದೆ. ಗಂಧದ ಗುಡಿ ಇದ್ದ ತಕ್ಷಣ ನಮ್ಗೆ ಸಿನಿಮಾನೂ ನೆನಪಾಗುತ್ತೆ, ನಮ್ಮ ಕಾಡು ನೆನಪಾಗುತ್ತೆ. ಹಾಗಾಗಿ ಎದುರು ನೋಡ್ತಾ ಇದ್ದೀವಿ. ನಮ್ಮ ಅಮೋಘ ವರ್ಷವನ್ನು ಮುಂಚೆನೂ ಒಂದು ಸಿನಿಮಾ ಮಾಡಿದೆ. ಇವತ್ತು ನಮ್ಮ ಕರ್ನಾಟಕವನ್ನು ಇಡೀ ವಿಶ್ವಕ್ಕೆ ತೋರ್ಬೋದು, ಮತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಇದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ಬಹಳಷ್ಟು ಭರವಸೆ ಮುಂದ ಎದುರು ನೋಡ್ತಿರುವಂತ ಒಂದು ಜರ್ನಿ, ಒಂದು ಎಕ್ಸ್ಪೀರಿಯನ್ಸ್. ಪ್ರಕೃತಿಯ ಮಡಿಲನ್ನ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ್ಯಾವ ಕಾಡಿನಲ್ಲಿ ಓಡಾಡಿದ್ರು, ಸಿನಿಮಾ ಮಾಡಿದ್ರು, ಆ ಹತ್ತು ಸ್ಥಳದಲ್ಲಿ ಅವರು ಓಡಾಡಿ ಇವತ್ತು ಈ ತೆರೆಹಿಡಿಯುವಂತ ಗಂಧದ ಗುಡಿಯ ಸಿನಿಮಾ ಮೂಲಕ ಇವತ್ತು ತೆರೆಹಿಡಿಯುವಂಥದ್ದಾಗಿದೆ. ಮನುಷ್ಯನ ಮತ್ತು ಪ್ರಕೃತಿಯ ಒಂದು ಸಂಬಂಧವನ್ನು ಹೇಗೆ ಗೌರವಿಸಬೇಕು, ಅದನ್ನು ಉಳಿಸ್ಕೋಬೇಕು, ಅದನ್ನು ಬೆಳೆಸಬೇಕು ಅನ್ನೋಂಥ ಒಂದು ಸಂದೇಶವನ್ನು ಇಡೀ ವಿಶ್ವಕ್ಕೆ ಇವತ್ತು ತೋರುವಂಥದ್ದಾಗ್ತದೆ. ಎಲ್ಲ ನಮ್ಮ ಅಭಿಮಾನದ ಗೌರವದ ಒಂದು ಭರವಸೆಯ ಸಿನಿಮಾ ಗಂಧದ ಗುಡಿ. ಹಾಗಾಗಿ ಬಹಳಷ್ಟು ಆಸಕ್ತಿ ಮತ್ತು ಕಾಳಜಿ, ಒಂದು ಕೇವಲ ಒಂದು ಸಿನಿಮಾ ಅಲ್ಲ, ಇದೊಂದು ಅನುಭವ. ಇದನ್ನು ಪ್ರಕೃತಿಯನ್ನು ಹೇಗೆ ಕಾಪಾಡಬೇಕು ಅಂತ ಕೊಟ್ಟಿರುವಂಥ ಈ ಸಂದೇಶಕ್ಕೆ ಒತ್ತನ್ನು ಕೊಟ್ಟು ಮತ್ತೊಮ್ಮೆ ಪ್ರಕೃತಿನ ಕಾಪಾಡಲಿಕ್ಕೆ ಗಿಡ ಮರಗಳನ್ನು ಬೆಳೆಸಿ ಪ್ರಕೃತಿಯನ್ನು ಹೇಗೆ ಗೌರವಿಸಬೇಕು ಅನ್ನೋದು ನನ್ನ ಯುವ ಸ್ನೇಹಿತರು ಇವತ್ತು ಗಂಧದ ಗುಡಿ ರೈಡಿನ ಮೂಲಕ ಪುನೀತ್ ಮೇಲಿನ ಅಭಿಮಾನ, ಪ್ರಕೃತಿ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸಲಿಕ್ಕೆ ಮಾಡ್ತಿದ್ದಾರೆ. ನಾನು ಹೃದಯಪೂರ್ವಕವಾಗಿ ಅವರಿಗೆ ಶುಭಾಶಯ ಕೋರುತ್ತೇನೆ.